ತಗೊಂಡು ಬರಬೇಕಾದ್ರೆ ಸಾಯಂಕಾಲ ನೈಟ್ 7 ಗಂಟೆ ಆಗಿತ್ತು ಸೋ 7 ಗಂಟೆ ಆಗಬೇಕಾದ್ರೆ ನಾನು ಮನೆಗೆ ಹೋಗಬೇಕಾದ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಏಟುಬೆಯಲ್ಲಿ ಊಟ ಮಾಡಕ್ಕೆ ಹೋಗಿ ನಾನು ನಮ್ಮ ಮಿಸ್ಸಸ್ ಮಗು ಕಾರ್ ಪಾರ್ಕಿಂಗ್ ಮಾಡಕ್ಕೆ ಅಲ್ಲಿ ಜಾಗ ಇರಲಿಲ್ಲ ಸೋ ಸ್ವಲ್ಪ ಮುಂದೆ ಏಟುಬೆಗಿಂತ ಸ್ವಲ್ಪ ಮುಂದೆ ನಾನು ಪಾರ್ಕ್ ಮಾಡ್ದೆ पार्क 7:45 आचे बे हिंदे ग्लास बैक सैड ग्लास ओडिटी वे अमौंट 4500 मत लैपटॉप मैक बुक तक हमारे ಇತ್ತೀಚಿನ ದಿನಗಳಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿವೆ ಅದರಲ್ಲೂ ವಿಶೇಷವಾಗಿ ಆನೇಕಲ್ ಉಪವಿಭಾಗ ಸೂರ್ಯ ಸಿಟಿ ಮತ್ತು ಹೆಬ್ಬಗೋಡಿ ಠಾಣೆಗಳ ವ್ಯಾಪ್ತಿಯಲ್ಲಿ ಕಳ್ಳತನಗಳು ಹೆಚ್ಚಾಗಿವೆ ಜನನಿಬಿಡ ಪ್ರದೇಶಗಳಲ್ಲಿ ಅಪರಾಧ ಪ್ರಕರಣಗಳು ನಡೆಯುತ್ತಿರುವುದೇ ಆತಂಕಕ್ಕೆ ಕಾರಣವಾಗಿದೆ ಇದೀಗ ಹೆಚ್ಚಾಗಿ ಜನರು ಓಡಾಡುವ ಸ್ಥಳದಲ್ಲೇ ಕಾರಿನ ಗಾಜು ಹೊಡೆದು ದರೋಡೆಯಾಗಿರುವಂತಹ ಘಟನೆ ನಡೆದಿದೆ ನಿಂತಿರುವ ಕಾರಿನ ಗಾಜು ಪುಡಿಪುಡಿಯಾಗಿದೆ ಕಳ್ಳತನ ಪ್ರಕರಣಗಳು ಇತ್ತೀಚಿಗೆ ಹೆಚ್ಚಾಗ್ತಾವೆ ಕಾರಿನ ಕಿಟಕಿ ಗಾಜು ಹೊಡೆದು ನಗದು ಚಿನ್ನಾಭರಣ ಹಾಗೂ ಲ್ಯಾಪ್ಟಾಪ್ ಸೇರಿದಂತೆ 2 ಲಕ್ಷ ಮೌಲ್ಯದ ವಸ್ತುವನ್ನ ಕಳ್ಳರು ಕದ್ದು ಪರಾರಿಯಾಗಿದ್ದಾರೆ ಆನೇಕಲ್ ತಾಲೂಕಿನ ಚಂದಾಪುರದ A2B ಹೋಟೆಲ್ ಬಳಿ ಈ ಘಟನೆ ನಡೆದಿದೆ ಜುಲೈ 1ನೇ ತಾರೀಕಿನಂದು ಸಂಜೆ 7 ಗಂಟೆ ಸುಮಾರಿಗೆ ಊಟ ಮಾಡಲು ನವೀನ್ ಮತ್ತು ದಂಪತಿ ಹೋಟೆಲ್ ಗೆ ಹೋಗಿದ್ದಾರೆ ಈ ವೇಳೆ ಅಲ್ಲಿನ ಪಾರ್ಕಿಂಗ್ ರಶ್ ಇದ್ದ ಕಾರಣಕ್ಕೆ A2B ಸ್ವಲ್ಪ ಮುಂದೆ ಗಾಡಿಯನ್ನ ಪಾರ್ಕ್ ಮಾಡಿ ಊಟ ಮಾಡಲು ತೆರಳಿದ್ರಂತೆ ಊಟ ಮುಗಿಸಿ ಕಾರಿನ ಬಳಿ ಬಂದಾಗ ಕದೀಮರು ಕಾರಿನ ಗ್ಲಾಸ್ ಹೊಡೆದು ಕಾರ್ನಲ್ಲಿದ್ದಂತ ಲ್ಯಾಪ್ಟಾಪ್ ಚಿನ್ನಾಭರಣ ನಗದು ದೋಚಿ ಪರಾರಿಯಾಗಿದ್ದಾರೆ ಇನ್ನು ಹಣ ಕಳೆದುಕೊಂಡ ವ್ಯಕ್ತಿ ನವೀನ್ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಲಾಗಿದೆ ಇನ್ನು ಇದೇ ಜಾಗದಲ್ಲಿ ಸುಮಾರು 15 ದಿನಗಳಲ್ಲಿ 7 ಪ್ರಕರಣಗಳು ನಡೆದಿರುವುದಾಗಿ ಪೊಲೀಸರು ಮಾಹಿತಿ ನೀಡಿದ್ದಾರೆ ಈ ಸಂಬಂಧ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಾನು ಮೊನ್ನೆ ಸಂಜೆ 1ನೇ ತಾರೀಕು ಬಂದು ನಾನು ಜೆವೆಲ್ಸ್ ಅಂತ ತಗೊಂಡು ಬರಬೇಕಾದ್ರೆ ಸಾಯಂಕಾಲ ನೈಟ್ 7 ಗಂಟೆ ಆಗಿತ್ತು ಸೋ 7 ಗಂಟೆ ಆಗಬೇಕಾದ್ರೆ ನಾನು ಮನೆಗೆ ಹೋಗಬೇಕಾದ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಏಟುಬೆಯಲ್ಲಿ ಊಟ ಮಾಡಕ್ಕೆ ಹೋಗಿ ನಾನು ನಮ್ಮ ಮಿಸ್ಸಸ್ ಮಗು ಮಾಡ್ಕೊಂಡು 6:45 ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಕ್ಕೆ ಅಲ್ಲಿ ಜಾಗ ಇರಲಿಲ್ಲ ಸೋ ಸ್ವಲ್ಪ ಮುಂದೆ ಏಟುಬೆಗಿಂತ ಸ್ವಲ್ಪ ಮುಂದೆ ನಾನು ಪಾರ್ಕ್ ಮಾಡ್ದೆ ಪಾರ್ಕ್ ಮಾಡಿ 7:45 ಗೆ ಆಚೆ ಬರೋಷ್ಟು ಹಿಂದೆಗಡೆ ಗ್ಲಾಸ್ ಬ್ಯಾಕ್ ಸೈಡ್ ಗ್ಲಾಸ್ ಎಲ್ಲ ಓಡಿಬಿಟ್ಟು ಅದರಲ್ಲಿ ಇದ್ದಿದ್ದು ಒಡವೆ ಅಮೌಂಟ್ 4500 ಮತ್ತೆ ಲ್ಯಾಪ್ಟಾಪ್ ಮ್ಯಾಕ್ ಬುಕ್ ಎಲ್ಲ ತಗೊಂಡು ಹೋಗಿದ್ದಾರೆ ಸೇಮ್ ಟೈಮ್ ನಾವು ಅದೇ ಟೈಮ್ಗೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗಿ ಸುರೇಶ್ ಸಿಟಿಯಲ್ಲಿ ಮೀಟ್ ಮಾಡಿದ್ವಿ ಅಲ್ಲಿ ಆ ಕಂಟ್ರೋಲ್ ಬರಲ್ಲ ಅವರು ಹೆಬ್ಬಗೋಡಿಗೆ ನಮಗೆ ಇದು ಮಾಡಿದ್ರು ಟ್ರಾನ್ಸ್ಫರ್ ಮಾಡಿದ್ರು ಹೆಬ್ಬಗೋಡಿಗೆ ಹೋದಾಗ ಅವರು ನಾವು ಹುಡುಕೊಡ್ತೀವಿ ಅಂತ ಹೇಳಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಾರೆ ಸರ್ ಅದರಲ್ಲಿ ಬಂದು ಮ್ಯಾಕ್ ಬುಕ್ ಒಂದು ಹೋಗಿದೆ ಆಪಲ್ದು ಅದು ವರ್ತ್ ಬಂದು 1.5 ಲ್ಯಾಕ್ಸ್ ಆಮೇಲೆ ಒಂದು 4 ಗ್ರಾಮ್ಸ್ ವಾಲೆ ನಮ್ಮ ಮಿಸ್ಸಸ್ ಇಯರ್ ರಿಂಗ್ಸ್ ಹೋಗಿದೆ ಅದರಲ್ಲಿ ಪರ್ಸಲ್ ಇಕ್ಕಿದ್ದು ಅದ್ರ ಜೊತೆಯಲ್ಲಿ 4500 ರೂಪಾಯಿ ಕ್ಯಾಶ್ ಇತ್ತು ಆಮೇಲೆ GRTL ಕೊಟ್ಟಿದ್ದು ಒಂದು 4 ಬಾಕ್ಸ್ ಗಿಫ್ಟ್ ಬಾಕ್ಸ್ ಇದೆ ಟೋಟಲ್ 2.2 ಲ್ಯಾಕ್ಸ್ ಇರುತ್ತೆ ಸರ್ ಸರ್ ನಾನು ಚೆಕ್ ಮಾಡಿದೆ ಅಲ್ಲಿ ಆ ಥರ ಸಿಸಿ ಕ್ಯಾಮ್ರಾ ಇರಲಿಲ್ಲ ಎಲ್ಲ ಕತ್ತಿತ್ತು ಸೊ ಪೊಲೀಸರು ಹೇಳಿದ್ದಕ್ಕೆ ಅಲ್ಲಿ ಸಿಸಿ ಕ್ಯಾಮ್ರಾ ಇಲ್ಲ ಬಟ್ ನಾವು ನೋಡೋಣ ಚೆಕ್ ಮಾಡೋಣ ಅಂತ ಹೇಳಿದ್ದಾರೆ ಸರ್ ಇದಕ್ಕೆ 45 ಮಿನಿಟ್ಸ್ ಅಲ್ಲಿ ತೊಗೊಂಡೋಗಿದ್ದಾರೆ ಈ ಥರ 7 ಕೇಸ್ ಇದೇ ಥರ ಆಗಿದೆ ನೀವು ಯಾಕೆ ಮುಂದೆ ಇಟ್ರಿ ಅಂತೆಲ್ಲ ಕೇಳಿದ್ರು ಸೊ ನಮಗೆ ಇದು ಮೇನ್ ರೋಡಲ್ಲೇ ಬಿಟ್ಟಾಗಿ ಆಗಿದೆ ಅಂದರೆ ನಮ್ಗೆ ಹೆಂಗೆ ಸರ್ ಸರ್ ಅವ್ರು ಸೆಕ್ಯೂರಿಟಿ ಅಲ್ಲಿ ಇಲ್ಲೇ ಸರ್ ಇನ್ನು ಮುಂದೆ ಬಿಟ್ಟಿದ್ದಾನೆ ನೇಟುಬಿಗಿಂತ ಒಂದು 100 ಮೀಟರ್ಸ್ ಅಲ್ಲಿ ದೂರ ಬಿಟ್ಟಿದ್ದಾನೆ ಅದೇ ಸರ್ ಇವಾಗ ಈ ಥರ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಅಂತ ನಾನು ನೋಡ್ತಾ ಇದ್ದೀನಿ ಟಿ ವಿಯಲ್ಲೆಲ್ಲ KK99 ಇರ್ಬೋದು ಸೂರ್ಯೋದಯ ಪಬ್ಲಿಕ್ ಹಂಗಿಲ್ಲ ಸೊ ಇದು ಇದೇ ಥರ ಕಳ್ಳತನಗಳು ಜಾಸ್ತಿ ಆಗ್ತಾ ಇದ್ದಾವೆ ನೋಡ್ತಾ ಇದ್ದೀವಿ ಎಲ್ಲ ಕಡೆ ನಾನು ಆಮೇಲೆ ಇದರಲ್ಲಿ ತುಂಬ ಪೊಲೀಸರೆಲ್ಲ ನಾನು ಸ್ವಲ್ಪ ಚುರುಕಾಗಿ ಸ್ವಲ್ಪ ಕೆಲಸ ಮಾಡಿ ಅವ್ರನ್ನ ಇಟ್ಕೊಂಡು ನಮ್ಗೆ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ನಾನು ನೀವು ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ।